ಗೈಸ್, ನನ್ನ ಹತ್ರ 2013 ಅಲ್ಲಿ ಬಿಕಾಂಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಒಂದು ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಒಂದು ಕ್ವಶನ್ ಇದೆ. ಫಸ್ಟ್ ಈ ಕ್ವಶನ್ ಅನ್ನ ಓದ್ತೀನಿ, ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಫೈಂಡ್ ಔಟ್ ಫಂಡ್ಸ್ ಫ್ರಮ್ ಆಪರೇಷನ್ ಆರ್ ಫಂಡ್ಸ್ ಲಾಸ್ಟ್ ಫ್ರಮ್ ಆಪರೇಷನ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಸ್ ಅಟ್ 1-4-2009 6,54,450. Profit and loss account balance as of 31st March 2010. Depreciation on plant and machinery. Profit on sale or profit on revaluation investment. Goodwill written off. Preliminary expenses written off. Provision for taxation. Proposed dividend. Profit on sale of building. Dividend received. Interest on investments. ಇಷ್ಟು ಪಾಯಿಂಟ್ಗಳು ಇದೆ. ಇದಕ್ಕೆ 6 ಮಾರ್ಕ್ಸ್ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ. ದಯವಿಟ್ಟು ಎಲ್ಲರೂ ಒಂದು ನೋಟ್ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ಫಸ್ಟ್ ಕ್ವಶನ್ ಡಿಸ್ಪ್ಲೇ ಮಾಡಿರ್ತೀನಿ, ಆ ಕ್ವಶನ್ ಬರ್ಕೊಳ್ಳಿ. ಸೊಲ್ಯೂಷನ್ ನಾನು ಪಾಠ ಮಾಡ್ತಾ ಇರ್ತೀನಿ, ನೀವು ಹಾಗೆ ಕಾಪಿ ಮಾಡ್ಕೊಳ್ತಾ ಇರಿ. ಸೊ ದಟ್ ನಿಮ್ಮ ಹತ್ರ ಒಂದು ಒಳ್ಳೆ ನೋಟ್ಸ್, ಓಕೆನಾ, ಒಳ್ಳೆ ನೋಟ್ಸ್ ಇರುತ್ತೆ. ಎಲ್ಲ ವಿಡಿಯೋಸು ಹಾಗೆ ಮಾಡಿ. ಮತ್ತೆ ನಿಮ್ಗೆ ಗೊತ್ತು, ಈ COVID-19 ಆದ್ಮೇಲೆ ಫ್ರೀ ಆಗಿ ಆಫ್ಲೈನ್ ಕ್ಲಾಸಸ್ ನಮ್ಮ ಟ್ಯೂಷನ್ ಅಲ್ಲೇ ಪ್ರತಿ ಒಬ್ಬರಿಗೂ ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಸೊ ಅದಕ್ಕೆ ನಿಮ್ ಕಡೆಯಿಂದ ನಮಗೆ ಏನಾದರೂ ಯಾವುದೇ ರೀತಿ ಆಗಿರ್ತಕ್ಕಂಥ ಸಪೋರ್ಟ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ಅಮೌಂಟ್ ಅನ್ನ, ಸ್ವಲ್ಪ ದುಡ್ಡನ್ನ, ಒಂದು 100-200 ರೂಪಾಯಿ ಅಷ್ಟು, ಓಕೆನಾ, ಅಥವಾ 200 ರೂಪಾಯಿಗಿಂತಲೂ ಜಾಸ್ತಿ ಮಾಡೋ ಅಂತವ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಖಂಡಿತ ಅದು ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು ಒಳ್ಳೆ ಪ್ರೋಗ್ರಾಮ್ ಹಾಕೊಂಡಿದೀವಿ, ಯೋಚನೆ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈಗ ಸೊಲ್ಯೂಷನ್ ಬರೋಣ. ಈಗ ಫಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾನೆ ಕ್ವಶನ್ ನೋಡೋಣ. ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಟ್ 1-4-2009 ಅಂತ ಹೇಳ್ತಿದ್ದಾನೆ. ಅಂದ್ರೆ 1-4-2009 ಅಂದ್ರೆ ಓಪನಿಂಗ್ ಡೇಟ್ ಅಲ್ಲಿ ನಮ್ಮ ಹತ್ರ 6,54,450 ರೂಪೀಸ್ ಅಷ್ಟು ಪ್ರಾಫಿಟ್ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಇತ್ತು. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ 1-4 ಅಂತ ಹೇಳಿದ್ರೆ ಓಪನಿಂಗ್ ಬ್ಯಾಲೆನ್ಸ್. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಸ್ ಅಟ್ 31st March 2010 ಎಷ್ಟಿದ್ಯಪ್ಪ ಅಂದ್ರೆ 7,45,650 ರೂಪೀಸ್ ಬರ್ತಾ ಇದೆ. ದಿಸ್ ಈಸ್ ಓಪನಿಂಗ್ ಬ್ಯಾಲೆನ್ಸ್, ದಿಸ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಹಾಕೊಂಬಿಡಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷಿನರಿ, ನೋಡಿ, ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಅಂತ ಇದೆ ಅಲ್ವಾ, ನಾನು ಇದನ್ನ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷಿನರಿ ಅಂತ ಮಾಡ್ಕೊಳ್ತೀನಿ. 47,740 ರೂಪೀಸ್ ಇದೆ, ಡೆಬಿಟ್ ಅಲ್ಲಿ ಹಾಕೊಳ್ತಾ ಇದೀನಿ. ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಅಂತ ಇದೆ, ಪ್ರಾಫಿಟ್ ಆನ್ ಸೇಲ್ ಅಂತ ಇದೆ. ನಾನೇನ್ ಮಾಡ್ತೀನಿ, ಈ ಐಟಮ್ ನ ಅಳಿಸ್ಬಿಡ್ತೀನಿ. ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬರ್ಕೊಳ್ತೀನಿ, ಓಕೆನಾ. ಇದು ಒಂದು ಪಾಯಿಂಟ್ ಆಡ್ ಮಾಡ್ಕೊಳ್ಳಿ ಪ್ರೊಫಾರ್ಮಾಗೆ. ಬೇಕಾದ್ರೆ ಎಷ್ಟಿದೆ ಅಂದ್ರೆ 434,330 ಅಲ್ಲಿಗೆ ಪ್ರಾಫಿಟ್ ಅಂತ ಕಾಣಿಸಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದೆ, ನೋಡಿ, ಗುಡ್ ವಿಲ್ ರಿಟರ್ನ್ ಆಫ್ ಅನ್ನೋ ಔಟ್ ಐಟಮ್ ಇಲ್ಲಿದೆ. ಎಷ್ಟಿದೆಯಪ್ಪ ಅಂದ್ರೆ 25,070 ರೂಪೀಸ್ ಇದೆ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಇದೆ. ಸಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 51,000, ಓಕೆನಾ, 250 ರೂಪೀಸ್ ಇದೆ, ಅದನ್ನು ಹಾಕ್ಬಿಟ್ಟೆ. ನೆಕ್ಸ್ಟ್ ಏನಿದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, 25,520 ರೂಪೀಸ್ ಇದೆ, ಅದನ್ನು ಡೆಬಿಟ್ ಅಲ್ಲಿ ಹಾಕಿದೀನಿ. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್ ಅಂತ ಇದೆ. ಪ್ರಪೋಸ್ ಡಿವಿಡೆಂಡ್ ನಮಗೆ 52,250 ರೂಪೀಸ್ ಅಂತ ಇದೆ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಇದೆ. ಸಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಬದಲು ನಾನು ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಕರಿತೀನಿ, ಅದು 65,560 ಅಂತ ಇದೆ, 560 ಬರೆದ್ಬಿಟ್ಟೆ.
ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಅಂತ ಇದೆ ನೋಡಿ ಡಿವಿಡೆಂಡ್ ರಿಸೀವ್ಡ್ 41,140 ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ ನೋಡಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ 9,050 ರೂಪೀಸ್ ಇದೆ ಎಲ್ಲ ಐಟಮ್ಸ್ ಮುಗೀತು ಯಾವ್ಯಾವ ಐಟಮ್ ಇಲ್ಲ ಅದಕ್ಕೆಲ್ಲ ನಾನು ಡ್ಯಾಶ್ ಅಂತ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಕನ್ಫ್ಯೂಸ್ ಆಗಬಾರದು ಅದಕ್ಕೆ ಓಕೆನಾ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಇಲ್ಲ ಓಕೆನಾ ಈಗ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಂದ್ರೆ ಜನರಲ್ ಆಗಿ ಯಾವಾಗಲೂ ಅಷ್ಟೇ ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಇರುತ್ತೆ ಎಷ್ಟು ಇದೆ ಟೋಟಲ್ ಮಾಡ ಓಕೆನಾ ಈಗ ಟೋಟಲ್ ಮಾಡಿದ್ರೆ 5 + 5 = 10 12 16 21 28 2 ಕ್ಯಾರೀಸ್ 8 10 15 21 22 27 6 11 13 17 22 24 22 + 7 = 9 9,47,480 ಇಷ್ಟು ಐಟಮ್ಸ್ ನ ಮೈನಸ್ ಮಾಡಿದ್ರೆ ಬರುವಂತದ್ದು ಫಂಡ್ಸ್ ಫ್ರಮ್ ಆಪರೇಷನ್ ಆಗುತ್ತೆ ಎಷ್ಟು ಬರುತ್ತೆ ಅಂತ ನೋಡೋಣ 7 + 5 = 18 23 23 + 5 = 28 4 + 2 6 7 12 16 16 + 8 = 24 2 carries 6 7 16 21 25 25 + 2 = 27 2 carries 5 9 9 15 20 20 + 4 = 24 2 carries 8 8 + 1 = 9 ಸೊ 1,42,850 ರುಪೀಸ್ ಇದು 2013 ಅಲ್ಲಿ 6 marks ಗೆ ಕೇಳಿರ್ತಕ್ಕಂತ ಕ್ವಶನ್ ಓಕೆನಾ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಆನ್ ಸೇಲ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಪ್ರಾಫಿಟ್ ಅಲ್ಲ ಇಷ್ಟು ಕ್ರೆಡಿಟ್ ಸೈಡ್ ಮಾಡಿ ಇನ್ನು ಉಳಿದಿರೋವೆಲ್ಲ ಡೆಬಿಟ್ ಅಲ್ಲಿ ಮಾಡಿ ಓಕೆನಾ ಈ ಲಿಸ್ಟ್ ಅಲ್ಲಿ ಇದೆಯಾ ಕ್ವಶನ್ ಅಲ್ಲಿ ನೋಡಿ ಹಾಕಿ ಓಕೆನಾ ಇದಕ್ಕೆ 6 marks ಗ್ಯಾರಂಟೀಡ್ ಕ್ವಶನ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು